டிவி ஒன் நியூஸ் ஸ்பான்சர்ட் பை அட்வைட் ஹியூண்டாய். காண்டாக்ட் மடிக்கேரி, காடுமாம் சொசைட்டி பில்டிங், பிஹைண்ட் பிஎஸ்என்எல் ஆபீஸ், கோயினூர் ரோட், மடிக்கேரி. ஆரதி ரேடியோ ஹவுஸ், மடிக்கேரி, கோரிகப்பா, டாடா வைரான். ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವಂದನಾ ಅಮ್ಯೂಸ್ಮೆಂಟ್ ಪಾರ್ಕ್ ಅಂಡ್ ರಿಸಾರ್ಟ್, ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ, ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್, ಕೂರ್ಗರ್ಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲ್ವಾ ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಬೊಯ್ಕೇರಿಯಲ್ಲಿ ಮುಂದುವರೆದ ಅಪಘಾತ ಸರಣಿ, ಗ್ಯಾಸ್ ಸಿಲಿಂಡರ್ ಕೊಂಡೊಯ್ಯುತ್ತಿದ್ದ ಲಾರಿ ಪಲ್ಟಿ, ಡ್ರೈವರ್ಗೆ ಗಂಭೀರ ಗಾಯ. ಮಡಿಕೇರಿಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂತೋಷಕೂಟದಲ್ಲಿ ಮಾಜಿ ಪೊಲೀಸರ ಸಂಭ್ರಮ. ಸರ್ಕಾರ ಮತ್ತು ಜನರ ಮಧ್ಯೆ ಸಂಪರ್ಕ ಸೇತುವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮನ್ಯಪ್ಪಂಡ ಗಣಪತಿ ಕರೆ. ಸಂಜೆ ಜೀವಿಜಯ ಸೇರ್ಪಡೆ ಮೂಲಕ ಬಿಜೆಪಿ ದಿವಾಳಿತನ ಬಯಲು. ಜೆಡಿಎಸ್ನಲ್ಲೇ ಗುರುತಿಸಿಕೊಳ್ಳದವರು ಬಿಜೆಪಿಯಲ್ಲಿ ಏನು ಮಾಡಿಯಾರು? ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ತಿರುಗೇಟು. ಮದ್ಲಾಪುರದಲ್ಲಿ ಹಾವು ಕಡಿತಕ್ಕೆ ಮಹಿಳೆ ಬಲಿ. ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ಔಷಧಿ ಇದೆ ಎಂದ್ರು ಡಿಎಚ್ಒ. ಸುಂಟಿಕೊಪ್ಪದ ತೊಂಡೂರಿನಲ್ಲಿ ಕಾಡಾನೆ ದಾಳಿಯಿಂದ ವ್ಯಕ್ತಿ ಗಂಭೀರ. ರಂಗೇರುತ್ತಿರುವ ಗ್ರಾಮ ಪಂಚಾಯತಿ ಚುನಾವಣಾ ಕಣ. ಸೋಮವಾರಪೇಟೆ ತಾಲೂಕಿನಾದ್ಯಂತ ಅಭ್ಯರ್ಥಿಗಳ ಪ್ರಚಾರದ ಅಬ್ಬರ. ಕಾರ್ಮಿಕರ ಕೊರತೆಯಿಂದ ತೋಟ ಮಾಲೀಕರು ತತ್ತರ. ನಮಸ್ಕಾರ, ಟಿವನ್ ನ್ಯೂಸ್ಗೆ ಸ್ವಾಗತ. ನಾನು ಕೌಸರ್. ಮಡಿಕೇರಿ ಕುಶಾಲನಗರ ಹೆದ್ದಾರಿಯ ಬೊಯ್ಕೇರಿ ಬಳಿಯ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಮಗಚಿಕೊಂಡು ಚಾಲಕ ತೀವ್ರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಸರಣಿ ಅಪಘಾತ ನಡೀತಿದ್ರೂ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂದು ಮಾಜಿ ಸಂಸದ ಕೆಎಂ ಖಾನ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಮಡಿಕೇರಿ ಕುಶಾಲನಗರ ರಸ್ತೆಯ ಬೊಯ್ಕೇರಿ ಬಳಿಯ ತಿರುವಿನಲ್ಲಿ ಲಾರಿಯೊಂದು ಪಲ್ಟಿಯಾಗಿ ಚಾಲಕ ತೀವ್ರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಮಂಗಳೂರಿನಿಂದ ಮೈಸೂರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನು ಕೊಂಡೊಯ್ಯುತ್ತಿದ್ದ ಲಾರಿ ಬೊಯ್ಕೇರಿ ಬಳಿಯ ದೊಡ್ಡ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಈ ಸಂದರ್ಭ ಚಾಲಕನ ಎರಡೂ ಕಾಲುಗಳು ಲಾರಿಯೊಳಗೆ ಸಿಲುಕಿಕೊಂಡು ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ ಅಲ್ಲಿಂದ ಹೊರಬರಲಾಗದೆ ಒದ್ದಾಡುತ್ತಿರುವುದನ್ನ ನೋಡಿದ ಸ್ಥಳೀಯರು 108ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ನಂತರ ಎದ್ದು ನಡೆಯಲು ಆಗದ ಪರಿಸ್ಥಿತಿಯ ಚಾಲಕನನ್ನ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಅಂದಾಜು 50 ವರ್ಷ ಪ್ರಾಯದ ಲಿಂಗಪ್ಪ ಎಂಬುವರೇ ಅಪಘಾತದಲ್ಲಿ ಗಾಯಗೊಂಡ ದುರ್ದೈವಿ. ಭಾರತ್ ಗ್ಯಾಸ್ ಕಂಪನಿಯ ಗ್ಯಾಸ್ ಸಿಲಿಂಡರ್ಗಳನ್ನು ಕೊಂಡೊಯ್ಯುತ್ತಿದ್ದ ಲಾರಿಯಲ್ಲಿ ಸುಮಾರು 300ಕ್ಕೂ ಅಧಿಕ ಸಿಲಿಂಡರ್ಗಳಿದ್ದು ಒಂದು ಸಿಲಿಂಡರ್ನ ಮುಚ್ಚಳ ತೆಗೆದುಕೊಂಡು ಅಪಾಯ ಸಂಭವಿಸುವ ಕಾರಣ ಇದ್ದಿದ್ದರಿಂದಾಗಿ ಅದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾಡಿನೊಳಗೆ ಇರಿಸಲಾಯಿತು. 3 ತಿಂಗಳುಗಳಿಂದ ಬೊಯ್ಕೇರಿಯಲ್ಲಿ ಸರಣಿ ಅಪಘಾತಗಳು ಸಂಭವಿಸುತ್ತಾ ಇದ್ರೂ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದೆ ಎಂದು ಮಾಜಿ ಸಂಸದ ಎಫ್ಎಂ ಖಾನ್ ಗಂಭೀರವಾಗಿ ಆರೋಪಿಸಿದ್ರು. ಲಾರಿಗೆ 5,000-10,000 ರೂಪಾಯಿ ಕ್ಲಿಯರ್ ಮಾಡಲಿಕ್ಕೆ ಅವ್ರು ತಗೊಳ್ತಾರೆ ದುಡ್ಡು. ಅದಕ್ಕೆ ಅವ್ರಿಗೆ ಆಕ್ಸಿಡೆಂಟ್ ಆಗಬೇಕು, ಅವ್ರಿಗೆ ಬಿದ್ದರೆ ಭಾಳ ಖುಷಿ ಪೊಲೀಸ್ ಅವ್ರಿಗೆ. ಆರ್ ಟಿ ಅವ್ರು ಕೇಳಿದ್ರೆ ಅವ್ರಿಗೆ ಆಫೀಸರ್ಗಳಿಲ್ಲ ಏನಿಲ್ಲ, ನಾವು 2 ಜನ ಇದ್ದೀವಿ, ಏನು ಮಾಡೋದು, ಎಲೆಕ್ಷನ್ ಡ್ಯೂಟಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಡಿ ಸಿ ಅವರು ಎಲೆಕ್ಷನ್ ಮೀಟಿಂಗ್ನಲ್ಲಿ ಎಲ್ಲ ಕಡೆಗೆ ಹೋಗ್ತಾರೆ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಯಾರಾದರೆ ಸತ್ತು ಹೋಗಿದ್ರೂ ಮನೆಗಳು ಹೊಡೆದು ಹೊಡೆದು ಹೋಯ್ತು, ಇನ್ನು ಜನ ಸಾಯೋದು ಒಂದು ಬಾಕಿ ಇದೆ. ಅದೇನೋ ಗ್ಯಾಸ್ ಇವತ್ತು ಹೊಡೆದೋಗಿ ಏನು ಆಗಿಲ್ಲ, ಅದೇನೋ ಅದು ಕತ್ತೋಗಿದ್ರೆ ಎಷ್ಟು ಜನ ಸಾಯೋದು ಮಾಡೋದು ಗೊತ್ತಿಲ್ಲ. ಅಂತೂ ಗೌರ್ಮೆಂಟ್ ಫುಲ್ ಸ್ಟ್ರೆಂತ್ ಇದೆ ಅಂತ ಕಾಣ್ತದೆ, ಇಲ್ಲಾದರೆ ಇಷ್ಟು ಓಪನ್ ಆಗಿ ಮಾಡೋದಿಲ್ಲ.
ಸರ್ಕಾರ ಸಪೋರ್ಟ್ ಮಾಡೋದಾದ್ರೆ ಇಷ್ಟು ಓಪನ್ ಆಗಿ ಎಲ್ಲರಿಗೆ ಕಂಡಂಗೆ ಇಷ್ಟು ಡೈಲಿ ಆಯ್ತಾ ಇದೆ, ನೀವು ಡೈಲಿ ಕವರ್ ಮಾಡ್ತಾ ಇದ್ದೀರ. ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟವರು ತುರ್ತಾಗಿ ಇದರ ಬಗ್ಗೆ ಗಮನ ಹರಿಸಿ ತುರ್ತಾಗಿ ಕ್ರಮ ಕೈಗೊಳ್ಳದಿದ್ದಲ್ಲಿ ತಮ್ಮ ನೇತೃತ್ವದಲ್ಲಿ ಬೊಯ್ಕೇರಿ ಗ್ರಾಮಸ್ಥರನ್ನ ಸೇರಿಸಿ ರಸ್ತೆ ತಡೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಅಲ್ಲ, ನಾನೇ ಜನದ ಜೊತೆ ನಿಂತ್ಕೊಂಡು ಅಡ್ಡ ಹಾಕಿಸ್ತೀನಿ. ಅದೇ ಈಗ ರಸ್ತೆ ತಡೆ ಮಾಡ್ತಿದೆ ಅಂತೇಳಿ, ರಸ್ತೆ ತಡೆ ಮಾಡ್ತೀವಿ, ಯಾವ ಗಾಡಿ ಬಿಡೋದಿಲ್ಲ ಇಲ್ಲಿ. ಕೊಡಗಿಗೆ ಬರಬೇಕು ಗಾಡಿ ಅಂತದ್ದು ಯಾವುದಾದ್ರು ಲಾರಿ ಇದು ಮಂಗಳೂರು ಕಡೆಯಿಂದ ಬಂದು ಒಂದು ದಾರಿ ಬಿಡೋದಿಲ್ಲ. ಏನು ಮಾಡ್ತಾರೋ ಮಾಡಿಕೊಳ್ಳಿ. ಸ್ಥಳೀಯರ ಸಹಕಾರದೊಂದಿಗೆ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಪಘಾತಕ್ಕೆ ಸಿಲುಕಿದ್ದ ಲಾರಿಯ ಎಲ್ಲಾ ಸಿಲಿಂಡರ್ಗಳನ್ನು ತೆರವುಗೊಳಿಸಿ ಲಾರಿಯನ್ನ ಕ್ರೇಟ್ ಮುಖಾಂತರ ರಸ್ತೆಯಿಂದ ಬದಿಗೆ ಸರಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟಿಯಾರ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಗ್ರಾಮಾಂತರ ವೃತ್ತ ನಿರೀಕ್ಷಕ ಕರೀಂ ರಾವುತರ್, ಗ್ರಾಮಾಂತರ ಠಾಣಾಧಿಕಾರಿ ಸುಬ್ರಹ್ಮಣ್ಯ, ಕುಶಾಲನಗರದ ಅಗ್ನಿಶಾಮಕ ಘಟಕದ ಸಿಬ್ಬಂದಿಗಳು ತೆರವು ಕಾರ್ಯದಲ್ಲಿ ಉಪಸ್ಥಿತರಿದ್ರು. ಟಿವಿ ವಾ ನ್ಯೂಸ್ ಮಡಿಕೇರಿ. ಸಮಾಜದ ನಾಗರಿಕರು ಮತ್ತು ಸರ್ಕಾರದ ನಡುವೆ ನಿವೃತ್ತ ಪೊಲೀಸರು ಸೌಹಾರ್ದದ ಬೆಸುಗೆಗೆ ಕಾರಣರಾಗಬೇಕೆಂದು ಕೇಂದ್ರ ಗೃಹ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮನಿಯಪ್ಪಂಡ ಗಣಪತಿ ಕರೆ ನೀಡಿದ್ದಾರೆ. ಸದಾ ಒತ್ತಡದಲ್ಲಿಯೇ ಕಾರ್ಯನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗಳ ಕಷ್ಟಗಳನ್ನು ಜನರು ಮನವರಿಕೆ ಮಾಡಿಕೊಳ್ಳಬೇಕೆಂದು ಗಣಪತಿ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಜರುಗಿದ ಕೊಡಗು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ಸಂಘದ ಮಹಾಸಭೆ ಮತ್ತು ಸಂತೋಷ ಕೂಟವನ್ನ ಕೇಂದ್ರ ಗೃಹ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮನಿಯಪ್ಪಂಡ ಗಣಪತಿ ಉದ್ಘಾಟಿಸಿದರು. ಈ ಸಂದರ್ಭ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘದ ವತಿಯಿಂದ ನೀಡಲಾದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮನಿಯಪ್ಪಂಡ ಗಣಪತಿ, ಪೊಲೀಸರು ಹಗಲಿರುಳು ಸಮಾಜದ ಕಾನೂನು ಸುವ್ಯವಸ್ಥೆಗಾಗಿ ಅವಿರತ ದುಡಿಯುತ್ತಿರುತ್ತಾರೆ. ಆದರೂ ಪೊಲೀಸರ ಬಗ್ಗೆ ಜನಸಾಮಾನ್ಯರಲ್ಲಿ ವಿವಿಧ ಭಾವನೆಗಳಿವೆ. ಆದರೆ ಜನರು ಪೊಲೀಸರ ಕರ್ತವ್ಯ ಒತ್ತಡಗಳನ್ನು ಮನಗಾಣಬೇಕೆಂದು ಅಭಿಪ್ರಾಯಪಟ್ಟರಲ್ಲದೆ ನಿವೃತ್ತ ಪೊಲೀಸರು ಸರ್ಕಾರ ಮತ್ತು ಜನರ ಮಧ್ಯೆ ಸೌಹಾರ್ದ ಸೇತುವೆಯಾಗಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ದೇಶದ ಎಲ್ಲ ಕಡೆಗಳಂತೆಯೇ ಕೊಡಗು ಜಿಲ್ಲೆಯಲ್ಲಿಯೂ ಅಭಿವೃದ್ಧಿಯ ಗಾಳಿ ಬೀಸುತ್ತಿದ್ದು ಹೊರ ಜಿಲ್ಲೆಗಳ ಜನ ಕೊಡಗಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಇಂಥ ಸಂದರ್ಭ ಸ್ಥಳೀಯರು ಬದಲಾವಣೆಗಾಗಿ ಹೊಂದಿಕೊಳ್ಳುವಂಥ ಮನಸ್ಥಿತಿ ಬೆಳೆಸಿಕೊಳ್ಳುವಂತೆ ಮನಿಯಪ್ಪಂಡ ಗಣಪತಿ ಹೇಳಿದರು. ಭಾರತದ ಸುಶಿಕ್ಷಿತ ಜನರಿರುವ ಜಿಲ್ಲೆಗಳ ಪೈಕಿ ಕೊಡಗು ಕೂಡ ಒಂದು ಎಂದು ಕೇಂದ್ರದ ಹಿರಿಯ ಅಧಿಕಾರಿ ಹರ್ಷ ವ್ಯಕ್ತಪಡಿಸಿದರು. ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವರ್ತಿಕಾ ಕಟಿಯಾರ್, ಗಣಪತಿ ಅವರ ತಂದೆ ಮನಿಯಪ್ಪಂಡ ಎಸ್ ಅಪ್ಪಯ್ಯ, ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ಸಂಘದ ಜಿಲ್ಲಾಧ್ಯಕ್ಷ ಮುಕ್ಕಟೀರಪ್ಪಯ್ಯ, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಂ ನಾಣಯ್ಯ, ಕಾಫಿ ಬೆಳೆಗಾರ ಎಂಡಬ್ಲ್ಯೂ ಅಯ್ಯಪ್ಪ ವೇದಿಕೆಯಲ್ಲಿದ್ದರು. ಜಿಲ್ಲೆಯ ಹಲವೆಡೆಗಳಿಂದ ಮಾಜಿ ಪೊಲೀಸರ ಕುಟುಂಬ ವರ್ಗ ಸಂತೋಷ ಕೂಟದಲ್ಲಿ ಪಾಲ್ಗೊಂಡಿತು. ಟಿವಿ ವಾ ನ್ಯೂಸ್ ಮಡಿಕೇರಿ. ಸರಣಿ ಅಪಘಾತಗಳಾಗುತ್ತಿರುವ ಬೊಯ್ಕೇರಿಯಲ್ಲಿ ಜಿಲ್ಲಾಡಳಿತ ಶೀಘ್ರ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದಿದ್ದಲ್ಲಿ ಸ್ಥಳೀಯರೊಂದಿಗೆ ಹೋರಾಟ ಹಮ್ಮಿಕೊಳ್ಳುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ಎಚ್ಚರಿಸಿದ್ದಾರೆ. ಸಂಜೆ ಜೀವಜಯ ಸೇರ್ಪಡೆ ಬಿಜೆಪಿ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಎಂದು ಶಶಿಧರ್ ವ್ಯಂಗ್ಯವಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ನಿಷ್ಕ್ರಿಯವಾಗಿದೆ ಎಂಬ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಂಜಯ್ ಜೀವಿಜಯನವರ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿ, ಜೆಡಿಎಸ್ನ ಜಿಲ್ಲಾ ಜಂಟಿ ಕಾರ್ಯದರ್ಶಿಯಾಗಿ ಪಕ್ಷದ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದ ಸಂಜಯ್ ಜೀವಜಯ ಪಕ್ಷ ಸಂಘಟಿಸುವಲ್ಲಿ ಯಾಕೆ ವಿಫಲರಾದರೆಂದು ಪ್ರಶ್ನಿಸಿದರಲ್ಲದೆ ಸಂಜಯ್ ಜೀವಿಜಯನವರಿಂದ ಪಕ್ಷಕ್ಕೆ ಕೊಡುಗೆ ಶೂನ್ಯವೆಂದು ಹೇಳಿದರು. ಇಬ್ಬಂದಿ ತನ್ನ ಮಾತುಗಳನ್ನು ಹೇಳಿದ್ದಾರೆ. ನಾನು ಜನತಾದಳ ಪ್ರಾಥಮಿಕ ಸದಸ್ಯತ್ವ ಪಡೆದಿಲ್ಲ, ಅವರು ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನೀವು ಜಿಲ್ಲಾ ಜನತಾದಳದ ಜಂಟಿ ಕಾರ್ಯದರ್ಶಿಯಾಗಿ ಹಲವು ಸಭೆಗಳಲ್ಲಿ ಭಾಗವಹಿಸಿದ್ದೆ ಹಾಗಿದ್ದಲ್ಲಿ ಯಾಕೆ ನಿಮಗೆ ಕಿವಿಟ ಬರಬೇಕು? ಜನತಾದಳ ದುರ್ಬಲ ಆಗಿದೆ, ನಿಸ್ತೇಜ ಆಗಿದೆ ಅಂತ ನೀವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಲ್ಲ, ಆಗ ಜನತಾದಳದಲ್ಲೇ ಇದ್ದು ನೀವು ಜನತಾದಳವನ್ನು ಯಾಕೆ ಕಟ್ಟಲಿಕ್ಕೆ ನೀವು ವಿಫಲವಾಗಿದ್ದೆ? ಪರೋಕ್ಷವಾಗಿ ನೀವು ಕೂಡ ಕಾರಣ ಅಲ್ಲ. ಸಂಜಯ್ ಜೀವಿಜಯ ಬಿಜೆಪಿ ಸೇರ್ಪಡೆ ಬಿಜೆಪಿ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಎಂದು ವ್ಯಂಗ್ಯವಾಡಿದರು. ಜೆಡಿಎಸ್ ಮುಖಂಡರಾದ ಜೀವಿಜಯನವರೇ ಈ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕೆಂದು ಹೇಳಿದ ಶಶಿಧರ್, ಸಂಜಯ್ ಜೀವಿಜಯ ಒಂದು ಅಂಕೆಯ ಮುಂದಿನ ಸೊನ್ನೆಯಾಗಿರದೆ ಹಿಂದಿನ ಸೊನ್ನೆ ಎಂದು ಲೇವಡಿಯಾಡಿದರು.
ಬೈಕೇರಿ ಸರಣಿ ಅಪಘಾತಗಳಿಗೆ ಜಿಲ್ಲಾಡಳಿತ ಸುರಕ್ಷತಾ ಕ್ರಮ ಕೈಗೊಳ್ಳದಿರುವುದೇ ಕಾರಣವಾಗಿದ್ದು ಈ ಬಗ್ಗೆ ಸಂಸದರು ಶಾಸಕರು ಏಕೆ ಮೌನ ವಹಿಸಿದ್ದಾರೆಂದು ಪ್ರಶ್ನಿಸಿದ ಶಶಿಧರ್ ಪ್ರಾಣಹಾನಿ ಸಂಭವಿಸುವ ಮುನ್ನ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರಲ್ಲದೆ ತಪ್ಪಿದಲ್ಲಿ ಬೈಕೇರಿ ನಿವಾಸಿಗಳನ್ನು ಒಗ್ಗೂಡಿಸಿ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಡಾಕ್ಟರ್ ಕಸ್ತೂರಿರಂಗನ್ ವರದಿಯ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಜನಮಾರಕವಾದ ವರದಿ ಕಳುಹಿಸಿದೆ ಎಂಬ ಬಿಜೆಪಿ ಜಿಲ್ಲಾ ವಕ್ತಾರರ ಹೇಳಿಕೆಗೆ ತಿರುಗೇಟು ನೀಡಿದ ಶಶಿಧರ್ ಕಸ್ತೂರಿರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಶಾಸಕ ಅಪ್ಪಚ್ಚು ರಂಜನ್ ಈ ಬಗ್ಗೆ ಯಾಕೆ ಮೌನ ವಹಿಸಿದ್ದಾರೆಂದು ಪ್ರಶ್ನಿಸಿದರು. ಪ್ರಸಕ್ತ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ 800 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದು ಜಿಲ್ಲೆಯ 25 ಗ್ರಾಮ ಪಂಚಾಯಿತಿಗಳಲ್ಲಿ ಪಕ್ಷವು ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದು 25 ಗ್ರಾಮ ಪಂಚಾಯಿತಿಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ. 50 ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅಧಿಕಾರವನ್ನು ಹಿಡಿಯಲಿದೆ ಎಂದು ಶಶಿಧರ್ ವಿಶ್ವಾಸ ವ್ಯಕ್ತಪಡಿಸಿದರು. ಇಲ್ಲಿ ಏನು ಸರಿಸುಮಾರು 1685 ಸ್ಥಾನಗಳಿವೆ. ಆ ಸ್ಥಾನಗಳ ಪೈಕಿ ಸುಮಾರು 800 ಸ್ಥಾನಗಳಲ್ಲಿ ನಾವು ಇಂಥದನ್ನು ಸ್ಪರ್ಧೆಯನ್ನು ಪಡೆದಿದ್ದೇವೆ. ಬಹಳ ಖಚಿತವಾಗಿ ಕನಿಷ್ಠ 25 ಗ್ರಾಮ ಪಂಚಾಯಿತಿಗಳನ್ನು ಜನತದಳ 5 ವರ್ಷ ಮಾಡಿಕೊಳ್ಳುತ್ತಿದೆ ಮತ್ತು ಕನಿಷ್ಠ 25 ಸ್ಥಾನಗಳಲ್ಲಿ ನಿರ್ಣಾಯಕ ಸ್ಥಾನವನ್ನು ವರ್ಷ ನಾವೇ ಇತರ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿ ಅಧಿಕಾರದ ಚುಕ್ಕಾಣಿಯಲ್ಲಿ. ಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಸತೀಶ್ ಜೋಯಪ್ಪ, ಮನ್ಸೂರ್ ಅಲಿ, ಅಬ್ದುಲ್ ರಜಾಕ್ ಉಪಸ್ಥಿತರಿದ್ದರು. ಟಿವಿ ವನ್ ನ್ಯೂಸ್, ಮಡಿಕೇರಿ. ಸುಂಟಿಕೊಪ್ಪ ಬಳಿಯ ತೊಂಡೂರಿನಲ್ಲಿ ಕೂಲಿ ಕಾರ್ಮಿಕನೋರ್ವ ಆನೆ ದಾಳಿಗೆ ಸಿಲುಕಿ ತೀವ್ರವಾಗಿ ಗಾಯಗೊಂಡ ಘಟನೆ ನಡೆದಿದೆ. 48 ವರ್ಷ ಪ್ರಾಯದ ಸುರೇಂದ್ರ ಎಂಬುವರೇ ಆನೆ ದಾಳಿಗೆ ತುತ್ತಾದ ವ್ಯಕ್ತಿ. ಕುಪ್ಪದ ಬಳಿಯ ತೊಂಡೂರುವಿನಲ್ಲಿ ಆನೆ ದಾಳಿಗೆ ಸಿಲುಕಿ ವ್ಯಕ್ತಿಯೋರ್ವರು ಗಾಯಗೊಂಡ ಘಟನೆ ನಡೆದಿದೆ. ತೊಂಡೂರು ನಿವಾಸಿ ಕೂಲಿ ಕಾರ್ಮಿಕ ಸುರೇಂದ್ರ ಎಂಬುವವರೇ ಆನೆ ದಾಳಿಗೆ ಸಿಲುಕಿ ಗಾಯಗೊಂಡ ಗಾಯಾಳು. ಮುಂಜಾನೆ ದಿನಂಪ್ರತಿಯಂತೆ ಕೆಲಸಕ್ಕೆಂದು ಹೊರಟ ಸಮಯದಲ್ಲಿ ದಾರಿಯಲ್ಲಿ ಒಂಟಿ ಸಲಗವೊಂದು ಎದುರಾಗಿ ಸುರೇಂದ್ರ ಅವರನ್ನ ಸೊಂಡಿಲಿನಿಂದ ಹಿಡಿದು ನೆಲಕ್ಕೆ ಬಿಸಾಕಿ ಕಾಲಿನಿಂದ ತುಳಿದು ಗಾಯಗೊಳಿಸಿದೆ. ಈ ಬಗ್ಗೆ ಗಾಯಾಳು ಸುರೇಂದ್ರ ಮಾತನಾಡಿ, ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಎದುರಾದ ಆನೆ ನನ್ನ ಮೇಲೆ ದಾಳಿ ಮಾಡಿದ್ದರಿಂದಾಗಿ ಸೊಂಟಕ್ಕೆ ಹಾಗೂ ಕಾಲಿಗೆ ಪೆಟ್ಟಾಗಿದೆ ಎಂದು ಹೇಳಿದರು. ಬೆಳಿಗ್ಗೆ 7 ಗಂಟೆಗೆ ನಾನು ಕೆಲಸಕ್ಕೆ ಹೊರಟೊತ್ತಿಗೆ ರೋಡಲ್ಲಿ ಬರ್ತಾ ಇರೋತ್ತಿಗೆ ಆನೆ ಎದುರು ಬಂದುಬಿಟ್ಟು ಗಾಡಿಯಿಂದ ನನ್ನನ್ನು ಬೀಳಿಸಿಬಿಟ್ಟು ಆನೆ ಒಂದಾನೆ ಆನೆ ಸೊಂಟೆಗೆನೆ ತುಟ್ಟಿಯಲ್ಲಿ ಇದು ಮಾಡಿ ಅಲ್ಲಿಂದ ಆ ಕಡೆ ಈ ಕಡೆಯಿಂದೆಲ್ಲ ಜನ ಬಂದುಬಿಟ್ಟು ಓಡಿಸಿ ನನ್ನನ್ನು ಅಲ್ಲಿಂದ ವಿಶಾಲನಗರ ಆಸ್ಪತ್ರೆಗೆ ಕರ್ಕೊಂಡು ಬಂದರು ಗಾಯ ಸೊಂಟೆಗೆ. ಆನೆ ದಾಳಿಗೆ ತುತ್ತಾದ ಸುರೇಂದ್ರ ಪ್ರಾಣಭಯದಿಂದ ಬೊಬ್ಬೆ ಹಾಕಿದಾಗ ಅಕ್ಕಪಕ್ಕದವರು ಬಂದು ಕಿರುಚಿಕೊಂಡ ಸಮಯದಲ್ಲಿ ಆನೆ ಸ್ಥಳದಿಂದ ಓಡಿಹೋಯಿತು. ನಂತರ ಅಲ್ಲಿ ಸೇರಿದ್ದ ಸಾರ್ವಜನಿಕರು ಕುಶಾಲನಗರ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಪ್ರಥಮ ಚಿಕಿತ್ಸೆಯ ನಂತರ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಟಿವಿ ವನ್ ನ್ಯೂಸ್, ಮಡಿಕೇರಿ. ಮದ್ಲಾಪುರದಲ್ಲಿ ಹಾವು ಕಡಿತದಿಂದ ಮಹಿಳೆ ಸಾವು, ಕರಡಿಗೋಡು ಕಾವೇರಿ ನದಿಯಲ್ಲಿ ಅರಣ್ಯ ರಕ್ಷಕನ ಮೃತದೇಹ ಪತ್ತೆ ಸೇರಿದಂತೆ ಮತ್ತಷ್ಟು ಸುದ್ದಿಗಳು ಒಂದು ಪುಟ್ಟ ವಿರಾಮದ ನಂತರ. ಆಳ್ವಾಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಡ್ಮಿಷನ್ ಓಪನ್. ಕಾಂಬಿನೇಷನ್ಸ್ ಆಫರ್ಡ್: ಸೈನ್ಸ್ PCMB, PCMC, PCMS, PCME, ಕಾಮರ್ಸ್ BASB, EBAC, EBAS, EBAH, ಆರ್ಟ್ಸ್ HEPS ಅಂಡ್ OHES. ಫೆಸಿಲಿಟಿ ಅವೈಲಬಲ್: ಎಫೆಕ್ಟಿವ್ ಕೋಚಿಂಗ್ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್ ಇನ್ CET, JEE, IIT, NATA, NDA ಅಂಡ್ ಕ್ರಾಶ್ ಕೋರ್ಸ್ ಫಾರ್ CET. ರೆಗ್ಯುಲರ್ CPT ಅಂಡ್ CS ಕೋಚಿಂಗ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್ ವಿತ್ CPT ಕ್ರಾಶ್ ಕೋರ್ಸ್. ಸ್ಪೆಷಲ್ ಕೋಚಿಂಗ್ ಫಾರ್ ಸ್ಲೋ ಲರ್ನರ್ಸ್. ವೆಕೇಷನ್ ಕೋಚಿಂಗ್ ಫಾರ್ ಆಲ್ ಸ್ಟೂಡೆಂಟ್ಸ್. 24/7 ಮೆಡಿಕಲ್ ಫೆಸಿಲಿಟಿ. Separate hostels for boys and girls. Capable of accommodation more than 8,000 students. Individual attention to the students in hostel also. A unit of Alvas Education Foundation, Mudubidri, TK. Contact 0825826137, 261229250201, Mobile 9448625883. 46 ವರ್ಷಗಳ ಇತಿಹಾಸವುಳ್ಳ ದೇವರಾಜ್ ಅರಸ್ ರಸ್ತೆಯ ಸುಪ್ರಸಿದ್ಧ ಮೈಸೂರು ಟಫ್ ಲೈನ್ಸ್ ರವರ 2ನೇ ಶಾಖೆ ಈಗ ಕಾಳಿದಾಸ ರಸ್ತೆಯಲ್ಲಿ. ರಫ್ ಅಂಡ್ ಟಫ್,
ಲೈಟಿಂಗ್ ವೈ ಡ್ಯೂರಬಲ್ ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಟ್ರಾಲಿ ಬ್ಯಾಗ್ಸ್ ಹಾಗೂ ಆಕರ್ಷಕ ವಿನ್ಯಾಸದ ವರಟಿ ಬ್ಯಾಗ್ಸ್. ಮೈಸೂರು ಟಾಪ್ ಅಲೈನ್ಸ್ ನಂಬರ್ 83 ದೇವರಾಜ್ ಅರಸ್ ರಸ್ತೆ ಹಾಗೂ 8ನೇ ಶಾಖೆ ಕಾಳಿದಾಸ ರಸ್ತೆ, ಹೋಟೆಲ್ ಗ್ರೀನ್ ಲೀಫ್ ಮೇಲ್ಭಾಗದಲ್ಲಿ ಮೈಸೂರು. ಮಲಪ್ಪುರಂ ಗೋಲ್ಡ್ ಲೋನ್, మీ జీవితం సుఖమయం అవుతుంది. మలపురం గోల్డ్ లోన్, ఇనియందిరి టెన్షన్. మలపురం గోల్డ్ లోన్, అబ్ లైఫ్ బనాయ్ ఆర్ ఆసా. మలపురం గోల్డ్ లోన్, లైఫ్ బన్వి సోపు. మలపురం గోల్డ్ లోన్, ఇనియందుకు టెన్షన్. తన చింత కైకి మలపురం గోల్డ్ లోన్, బదుకు ఇక సులభ. భారతి రేడియో హౌస్ మడికేరి అండ్ గోణికొప్ప హబ్బద విశేష ఆఫర్ మత్తు ఎక్స్చేంజ్ మేళా ఓన్లీ ఎట్ భారతి రేడియో హౌస్. ನಗದು ರಿಯಾಯಿತಿಯೊಂದಿಗೆ ಸ್ಪೆಷಲ್ ಗಿಫ್ಟ್ ಐಟಮ್ಸ್: ಎಲ್ಇಡಿ ಎಲ್ಸಿಡಿ ರುಪೀಸ್ 8,990, ವಾಷಿಂಗ್ ಮಿಷಿನ್ 6,990, ರೆಫ್ರಿಜರೇಟರ್ 8,990, 50 inches ಎಲ್ಇಡಿ 39,990. ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್ ಅಂಡ್ ಸ್ಪೆಷಲ್ ರೇಟ್. ವಿ ಗಾಟ್ ವಾಟರ್ ಹೀಟರ್ ರುಪೀಸ್ 1,000 ಡಿಸ್ಕೌಂಟ್, 1,000 ರುಪೀಸ್ ವರ್ತ್ ಗಿಫ್ಟ್ ಆಫ್ ಎವ್ರಿ ಪರ್ಚೇಸ್. Sony CyberShot camera and all branded home appliances in one room. Arati Radio House, Madikeri, Gonikoppa. All electronics items and exclusive Sony branded showroom only at Arati Radio House, Madikeri, Gonikoppa. 08272220095 9343748301. BSR Cycle Mart, the complete bicycle mart. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಹೀರೋ ಜೆಟ್, ಹರ್ಕ್ಯುಲಸ್, ಬಿಎಸ್ಎ, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು, 21 ಸ್ಪೀಡ್ 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ ಡಿಟಿವಿ, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಾಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. ಬಿಎಸ್ಆರ್ ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಇಂದೇ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್ ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್, ಬಿಎಸ್ಆರ್ ಸೈಕಲ್ ಮಾರ್ಟ್, ಆರ್ಎಂಸಿ ಬಿಲ್ಡಿಂಗ್, ಬಿಎಂ ರೋಡ್, ಕುಶಾಲ್ ನಗರ್. ಕಾಲ್ 9448217377. ಬಿಎಸ್ಆರ್ ಸೈಕಲ್ ಮಾರ್ಟ್. Kurg Earth Movers, we undertake all kinds of earthworks like roads, irrigation tanks, drying gags, etc. Quality works provided by experienced engineers in time. Machinery available: JCB, Tata Hitachi 70 110 200, powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 inch ಬೋರ್ವೆಲ್ ಮತ್ತು ಫಿನೋಲೆಕ್ಸ್ ಪಿವಿಸಿ ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. ಕೂರ್ಗ್ ಅರ್ತ್ ಮೂವರ್ಸ್, ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರಿಂಟರ್ಸ್, ಮಡಿಕೇರಿ, ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, ಬಿಎಂ ರೋಡ್, ಕುಶಾಲ್ ನಗರ್. ಫೋನ್ 9449613364, 9972963023, 08272224877. Proprietor Jagdish Rai. Cougar Movers. Deep Paul International Residential School, Mysore. A boarding school for KG2 graduation. ICSE, ISE, IGCSE streams with good curricular and extracurricular facility in a 50-acre campus. Deep Paul, home away from home, nurturing aspiration, inspiring ambition. Admission started. For admissions, call 0821-3290401 or 402-9535-187506. 9741-343149, 9731-430044.
ಹಾಸನ ಹಾಗೂ ಸುಳ್ಯ. ಕ್ಯಾನ್ ಆನ್ MBA ಬಿ ಲರ್ನ್ಡ್ ಇನ್ ಎ ಕ್ಲಾಸ್ರೂಮ್? ಈ ಸಂದೇಹದಲ್ಲೇ ನಾನಿದ್ದೆ. ನನಗೆ MBA ಓದಬೇಕು ಅನ್ನೋದೇ ಗುರಿಯಾಗಿತ್ತು. ನಾನು MBA ಕಲಿಬೇಕು ಅಂದುಕೊಳ್ಳಿಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ತಿಳ್ಕೋಬೇಕು ಅಂತ ಆಸೆಪಟ್ಟೆ. ಎಲ್ಲ ಸ್ಥಳದಲ್ಲೂ MBA ಬರೀ ಓದುವಾಗೆ ಕಾಣ್ತು, ಆದರೆ ಒಂದು ಜಾಗದಲ್ಲಿ ಮಾತ್ರ MBAಗೆ ಬೇರೆ ವಿವರಣೆನೇ ಕೊಟ್ಟಿದ್ರು. ಆ ವಿವರಣೆಗೋಸ್ಕರನೇ ನಾನು ಅವರ ಹತ್ರ ಹೋದೆ. ಅಲ್ಲಿದ್ದ ಟೀಚಿಂಗ್ ತುಂಬ ವ್ಯತ್ಯಾಸವಾಗಿತ್ತು. ನನಗೆ MBA ಮೇಲಿದ್ದ ಇಂಟ್ರೆಸ್ಟ್ ಇನ್ನೂ ಅಧಿಕವಾಯಿತು. ಜೆಮ್ಸ್ ಬಿ ಸ್ಕೂಲ್ನಲ್ಲಿ ಓದಲು ಸೇರಿದೆ. ಒಂದು ವರ್ಷ ಕೆಲಸವನ್ನೂ ಮಾಡಿದೆ. ನನ್ನ ಸ್ಯಾಲರಿಯಿಂದ ನನ್ನ ಫೀಸನ್ನು ನಾನೇ ಕಟ್ಟಿದೆ. ಅಟ್ ಲಾಸ್ಟ್ ಐ ಆಮ್ ನಾಟ್ ಅ ಕ್ಲಾಸ್ ರೂಮ್ MBA, ಐ ಆಮ್ ಇಂಡಸ್ಟ್ರಿ ಸಿನರ್ಜೈಸ್ಡ್ MBA. ಇಲ್ಲಿ ಜಾಹೀರಾತಿಗಾಗಿ ಬರಲಿಲ್ಲ, ಒಂದು ಸತ್ಯವನ್ನು ಹೇಳೋಕ್ ಬಂದಿದ್ದೀವಿ. ನಮ್ಮ ಲೈಫ್ ನಲ್ಲಿ ನಡೆದ ವಿಷಯದ ಬಗ್ಗೆ ಮಾತಾಡೋಕ್ ಬಂದಿದ್ದೇವೆ. ಲೈಫ್ ನಲ್ಲಿ ಡಿಸಿಷನ್ ತೆಗೆದುಕೊಳ್ಳೋದು ತುಂಬಾ ದೊಡ್ಡ ವಿಷಯ. ನಮ್ಮನ್ನ ಹುಡುಕಿ ಒಂದ್ ಸಾರಿ ಮಾತ್ರ ಬರುತ್ತೆ, ಮಿಸ್ ಮಾಡಿದ್ರೆ ಮತ್ತೆ ಬರೋದೇ ಇಲ್ಲ. ಒಂದು ಡಿಸಿಷನ್ ನ ಹತ್ತು ಜನರಲ್ಲಿ ವಿಚಾರಿಸೋದು ಆದ್ರೆ ಹತ್ತು ಜನ ತಗೊಳ್ಳೋ ಅದೇ ಡಿಸಿಷನ್ ನ ನಾವು ತಗೊಳ್ಬೇಕಾ? ನಾವು ಡಿಸೈಡ್ ಮಾಡಿದ್ವಿ, ನಿರ್ಧಾರ ತಗೊಂಡ್ವಿ, ನಮ್ಮ ದಾರಿ ಆರಿಸಿಕೊಂಡ್ವಿ. ಜೆಮ್ಸ್ ಬಿ ಸ್ಕೂಲ್ ಏನೋ MBA ಓದಿದ್ರೆ ಸಾಕು ಅಂತ ಜಾಯಿನ್ ಆದ್ರೆ. ಆದ್ರೆ ನನ್ಗೆ MBA ನಲ್ಲಿ ಮೊದಲಿಂದಾನು ಇಂಟ್ರೆಸ್ಟ್ ಇತ್ತು. ನಮ್ಮ ಮನೆಯಲ್ಲಿ ಅದಕ್ಕೆ ಬೇಕಾದ ಫೈನಾನ್ಸ್ ಇರಲಿಲ್ಲ, ಇಷ್ಟು ವರ್ಷದ ವಿದ್ಯಾಭ್ಯಾಸ ಸಾಕು ಅಂತ ಹೇಳ್ಬಿಟ್ರು. ಐ ವಾಸ್ ನಾಟ್ ಈವನ್ ಏಬಲ್ ಟು ಸಿಟ್ ಇನ್ ಇಂಟರ್ವ್ಯೂ, ಅಷ್ಟೊಂದು ಭಯ. ಪ್ರಾಕ್ಟಿಕಲ್ ನಾಲೆಜ್ ಬಿಟ್ರೆ ಬೇರೆ ಯಾವ ವಿಷಯ ನನ್ನ ತಲೆಗೆ ಹತ್ತಲಿಲ್ಲ. ಫಸ್ಟ್ ಇಯರ್ ಮೈಸೂರಿನಲ್ಲಿ ಓದ್ದೆ, ಎರಡನೇ ವರ್ಷ ಬ್ಯಾಂಗ್ಳೂರ್ ಕಳಿಸಿದ್ರು, ಕೆಲಸವನ್ನು ಕೊಡಿಸಿದ್ರು. ನನ್ನ ಚಿಂತೆ ಎಲ್ಲ ಹೋಯ್ತು, ನನ್ನ ಫೀಸನ್ ನಾನೇ ಕಟ್ಟದೆ, ನನ್ನ ಕೈಲಾದ ಹಣ ಮನೆಗೂ ಕಳಿಸಿದೆ. ನನಗೆ ತುಂಬಾ ಎಕ್ಸ್ಪೋಜರ್ ಸಿಕ್ತು, ಇಂಟರ್ವ್ಯೂ ಮೇಲಿದ್ದ ಭಯನೇ ಹೋಯ್ತು. ವಾರದಲ್ಲಿ ಎರಡು ದಿನ ಕಾಲೇಜ್ ಹೋಗ್ತೀವಿ, ಮಿಕ್ಕಿದ ಐದು ದಿನ ಕೆಲ್ಸಕ್ಕೆ ಹೋಗ್ತೀವಿ. ನನಗೆ ಕೆಲಸದಲ್ಲಿ ಬರೋ ಸಂದೇಹವನ್ನ ಓ ತಿಳ್ಕೊಂಡೆ, ಏನ್ ಓದ್ತೀನೋ ಅದನ್ನ ಕೆಲಸದಲ್ಲಿ ಅಳವಡಿಸಿದೆ. ಓದಿ ಮುಗಿಸಿದಾಗ ನಮಗೆ ಎರಡು ವರ್ಷ MBA ಮಾತ್ರ ಅಲ್ಲ, ಜೊತೆಗೆ ಒಂದು ವರ್ಷದ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ತು. ಬೇರೆ MBA ಮಾಡಿದವರಿಗಿಂತ ಡಿಫ್ರೆಂಟ್ ಆಗಿದೆ ಕೆಲಸ ಮಾಡೋ ಜಾಗದಲ್ಲಿ. ನಮ್ಮ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಈ ಕೆಲಸಕ್ಕೆ ಸೂಕ್ತವಾದವರು ನಾವೇ ಅಂತ. ವಿ ಆರ್ ನಾಟ್ ಕ್ಲಾಸ್ ರೂಮ್ MBA, ವಿ ಆರ್ ಇಂಡಸ್ಟ್ರಿ MBA. ಕುಶಾಲನಗರ ಸಮೀಪದ ಮದ್ಲಾಪುರದ ಮಹಿಳೆ ನಾಗರ ಹಾವು ಕಚ್ಚಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಆದರೆ ಜಿಲ್ಲೆಯ ಎಲ್ಲಾ ಚಿಕಿತ್ಸಾ ಕೇಂದ್ರಗಳಲ್ಲಿ ಹಾವಿನ ಕಡಿತಕ್ಕೆ ಔಷಧಿ ಲಭ್ಯವಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಹೇಳಿಕೆ ನೀಡಿದ್ದಾರೆ. ಕುಶಾಲನಗರ ಸಮೀಪದ ಮದಲಾಪುರದ ಮಹಿಳೆಯೋರ್ವರು ನಾಗರ ಹಾವಿನ ಕಡಿತಕ್ಕೆ ತುತ್ತಾಗಿ ಮೃತಪಟ್ಟಿದ್ದಾರೆ. 48 ವರ್ಷ ಪ್ರಾಯದ ಲಲಿತಾ ಎಂಬ ಮಹಿಳೆಯೇ ಹಾವಿನ ಕಡಿತಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಂಡ ದುರ್ದೈವಿ. ಸೋಮವಾರ ಮಧ್ಯಾಹ್ನ ಸಮಯದಲ್ಲಿ ಮನೆಯ ಬಳಿ ಕೆಲಸ ಮಾಡುತ್ತಿದ್ದಾಗ ಲಲಿತಾ ಅವರು ಅಕಸ್ಮಾತ್ ಆಗಿ ಹಾವನ್ನ ತುಳಿದಾಗ ಹಾವು ಕಚ್ಚಿದ ಘಟನೆ ನಡೆದಿದೆ. ನಂತರ ಸಮೀಪದ ಕೂಡಿಗೆ ಆರೋಗ್ಯ ಚಿಕಿತ್ಸಾ ಕೇಂದ್ರಕ್ಕೆ ಅವರನ್ನ ಕರೆದೊಯ್ಯಲಾಯಿತಾದರೂ ಅಲ್ಲಿ ಸರಿಯಾದ ಸ್ಪಂದನೆ ಸಿಗದೆ ಕುಶಾಲನಗರ ಸರ್ಕಾರಿ ಆಸ್ಪತ್ರೆಗೆ ರವಾನಿಸುವಂತೆ ಅಲ್ಲಿನ ವೈದ್ಯರು ಹೇಳಿದ್ದಾರೆ. ಆದರೆ ಕುಶಾಲನಗರದಿಂದ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಗಾಯಾಳುವನ್ನ ಕರೆತಂದು ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಂಜೆ ವೇಳೆಗೆ ಮಹಿಳೆ ಮೃತಪಟ್ಟಿದ್ದಾರೆ. ಕೂಡಿಗೆ ಸರ್ಕಾರಿ ಚಿಕಿತ್ಸಾ ಕೇಂದ್ರದಲ್ಲಿ ಸೂಕ್ತ ಸ್ಪಂದನೆ ದೊರೆಯದ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಓಆರ್ ಶ್ರೀರಂಗಪ್ಪನ್ ಅವರಿಂದ ಮಾಹಿತಿ ಬಯಸಿದಾಗ ಕೂಡಿಗೆ ಕೇಂದ್ರದ ವೈದ್ಯರನ್ನ ಸಂಪರ್ಕಿಸಿದಾಗ ಮಧ್ಯಾಹ್ನ ಸಮಯದಲ್ಲಿ ಜನರ ಒತ್ತಡವು ಜಾಸ್ತಿ ಇತ್ತು ಮತ್ತು ಗಾಯಾಳು ಮಹಿಳೆ ನಿತ್ರಾಣರಂತೆ ಕಂಡುಬರದೇ ಇದ್ದ ಕಾರಣದಿಂದ ಕುಶಾಲನಗರ ಆಸ್ಪತ್ರೆಗೆ ರವಾನಿಸುವಂತೆ ಸೂಚಿಸಿದ್ದೇವೆ ಎಂದು ಹೇಳಿದ್ದಾರೆ. ಅವರು ತಗೊಂಡಿರುವ ನಿರ್ಧಾರ ಸರಿಯಿಲ್ಲದ ಕಾರಣ ಇಲಾಖೆ ವತಿಯಿಂದ ನೋಟಿಸ್ ನೀಡಲಾಗಿದೆ. ಅಲ್ಲದೆ ಕೊಡಗಿನ ಎಲ್ಲ ಸರ್ಕಾರ ಚಿಕಿತ್ಸಾ ಘಟಕಗಳಲ್ಲಿ ಹಾವು ಕಡಿತಕ್ಕೆ ಔಷಧಿ ಸಂಗ್ರಹ ಇದೆ ಎಂದು ಹೇಳಿದರು. ಆಕೆ ಇದರಲ್ಲಿ ಕರ್ಕೊಂಬಂದಾಗ ವಿಪರೀತ ರಶ್ ಇತ್ತು ನಮ್ಮ ಅವರ ಆಸ್ಪತ್ರೆಯಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಕೂಡಿಗೆ ಸಾಕಷ್ಟು ಪೇಷಂಟ್ ಅನ್ನೋ ಅವರು ಇದ್ದೇ ಇದೆ. ಆ ಇದರಲ್ಲಿ ಆಕೆ ನೋಡಿದೆ, ಅವರು ಸ್ವಲ್ಪ ಸ್ಟೇಬಲ್ ಆಗಿ ಕಂಡರು ನನಗೆ. ಆದ್ದರಿಂದ ಇದಕ್ಕೆ ಕುಶಾಲನಗರನ್ನ ಕಳಿಸ್ಕೊಟ್ಟೆ ಸರ್ ಅಂತ ಆ ಹುಡುಗ ಹೇಳಿದೆ. ನೀನು ಏನೇ ನೀನು ಹೇಳಿದ್ರು ಅವನು ಮಾಡಿದ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅವರಿಗೆ ನಾನು ಈ ಈ ಏನು ಈ ಹಾವು ಕಡಿತದ ಇದು ಪ್ರಾರಂಭ ಆಗೋದಕ್ಕಿಂತ ಮೊದಲೇ ನಾನು ಈ ಊರಿಗೆ ಬಂದು ಜುಲೈಗೆ 2 ವರ್ಷ ಆಗುತ್ತೆ. ನಾನು ಬಂದಾಗಲಿಂದಲೂ ನಾನು ಎಲ್ಲರಿಗೂ ಪ್ರತಿ ಸಭೆಯಲ್ಲೂ ಹೇಳೋದೇನು ಅಂತ ಹೇಳಿದ್ರೆ, ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಯಾವುದು ಎಸ್ಪೆಷಲಿ ನಾಯಿ ಕಡಿತದ ಔಷಧಿ ಹಾವು ಕಡಿತಕ್ಕೆ ಬೇಕಾದಂಥ ಔಷಧಿಗಳು ಇಲ್ಲ ಅಂತ ಆಗಬಾರ್ದು. ಮಿನಿಮಮ್
ರಿಕ್ವೈರ್ಮೆಂಟು ಇರಲೇಬೇಕು. ಒಟ್ಟಲ್ಲಿ ಯಾರು ಸರಿಯೋ ಯಾರು ತಪ್ಪೋ, ಹೋದ ಪ್ರಾಣವಂತೂ ಮತ್ತೆ ಬರಲಾರದು. ಟಿವಿ ವಾ ನ್ಯೂಸ್, ಮಡಿಕೇರಿ. ಸಿದ್ದಾಪುರ ಬಳಿಯ ಕರಡಿಗೋಡುವಿನ ಕಾವೇರಿ ನದಿಯಲ್ಲಿ ಆಕಸ್ಮಿಕ ಕಾಲು ಜಾರಿ ಬಿದ್ದು ನೀರು ಪಾಲಾಗಿದ್ದ ಅರಣ್ಯ ರಕ್ಷಕ ಲಾರೆನ್ಸ್ ರಾಬಿನ್ ಮೃತದೇಹ ಪತ್ತೆಯಾಗಿದೆ. ದುಬಾರೆ ರಾಫ್ಟಿಂಗ್ ತಂಡ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸತತ ಪ್ರಯತ್ನದಿಂದ ಮೃತದೇಹವನ್ನು ನೀರಿನಿಂದ ಹೊರತೆಗೆಯಲಾಯಿತು. ಸಿದ್ದಾಪುರ ಬಳಿಯ ಕರಡಿಗೋಡುವಿನ ಕಾವೇರಿ ನದಿಯಲ್ಲಿ ಆಕಸ್ಮಿಕ ಕಾಲು ಜಾರಿ ಬಿದ್ದು ನೀರು ಪಾಲಾಗಿದ್ದ ಅರಣ್ಯ ರಕ್ಷಕ 38 ವರ್ಷ ಪ್ರಾಯದ ಲಾರೆನ್ಸ್ ರಾಬಿನ್ ಮೃತದೇಹ ಪತ್ತೆಯಾಗಿದ್ದು ದುಬಾರಿ ರಾಫ್ಟಿಂಗ್ ತಂಡ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸತತ ಪ್ರಯತ್ನದಿಂದ ಮೃತದೇಹವನ್ನು ನೀರಿನಿಂದ ಹೊರತೆಗೆಯಲಾಯಿತು. ಮೂಲತಃ ಮಡಿಕೇರಿ ಮಂಗಳಾದೇವಿ ನಗರದ ನಿವಾಸಿ ದಿವಂಗತ ಫ್ರಾನ್ಸಿಸ್ ಎಂಬುವರ ಪುತ್ರ ಮಾಜಿ ಸೈನಿಕ ಲಾರೆನ್ಸ್ ರಾಬಿನ್ ಮಾಲ್ದಾರಿ ಅರಣ್ಯ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಗಳಿಂದ ಅರಣ್ಯ ರಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಎಂದಿನಂತೆ ಕರ್ತವ್ಯ ನಿರ್ವಹಿಸಿದ ಬಳಿಕ ಕರಡಿಗೋಡುವಿನ ಕಾವೇರಿ ನದಿಯಲ್ಲಿ ಕೈಕಾಲು ತೊಳೆಯಲೆಂದು ಉಳಿದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ನೀರು ಪಾಲಾಗಿದ್ರು. ಪೊಲೀಸರು, ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮೃತದೇಹಕ್ಕಾಗಿ ಹುಡುಕಾಟ ನಡೆಸಿದ್ರು. ಸಂಜೆವರೆಗೂ ಮೃತದೇಹ ಪತ್ತೆಯಾಗಿರಲಿಲ್ಲ. ಮಂಗಳವಾರ ಅಗ್ನಿಶಾಮಕ ದಳ ಹಾಗೂ ದುಬಾರಿಯ ರಾಫ್ಟಿಂಗ್ ತಂಡ ನದಿಯಲ್ಲಿ ಮೃತದೇಹ ಶೋಧಕ್ಕಾಗಿ ಕಾರ್ಯಾಚರಣೆ ನಡೆಸಿದ ಸಂದರ್ಭ ದುಬಾರಿ ರಾಫ್ಟಿಂಗ್ ತಂಡದ ದೇವೇಂದ್ರ ಮೃತದೇಹವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. ಮೃತ ಲಾರೆನ್ಸ್ ರಾಬಿನ್ ಪತ್ನಿ ಹಾಗೂ 2 ಮಕ್ಕಳನ್ನು ಅಗಲಿದ್ದಾರೆ. ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಡಿಎಫ್ಒ ಏಡುಕೊಂಡಲ, ಎಸ್ಸಿಎಫ್ ಭಾಸ್ಕರ್ ರಾವ್, ಆರ್ಎಫ್ಒ ಚಿನ್ನಪ್ಪ, ಪೊಲೀಸ್ ಠಾಣಾಧಿಕಾರಿ ಹರಿವರ್ಧನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ದುಬಾರಿ ರಾಫ್ಟಿಂಗ್ ತಂಡದ ಅನು, ಪ್ರತಾಪ್, ರಮೇಶ್, ರವಿ, ಸಂಜು, ಮಂಜು, ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನಾದ್ಯಂತ ಕಾವೇರುತ್ತಿರುವ ಪಂಚಾಯತಿ ಚುನಾವಣೆ, ಟಿವಿ ಒನ್ ಡೈಲಿ ಸ್ಪೆಷಲ್ ಹೀಗೂ ಉಂಟು ಸೇರಿದಂತೆ ಮತ್ತಷ್ಟು ಸುದ್ದಿಗಳು ಮತ್ತೊಂದು ವಿರಾಮದ ನಂತರ. ಏನ್ ಸರ್ ಅಷ್ಟು ಬೇಗ ಕೂತ್ಬಿಟ್ರಿ? ಏನು ಇಲ್ಲಪ್ಪ, ನನ್ನ ಮಗನ ಸಮಸ್ಯೆ ಅಷ್ಟೇ. ನನ್ನ ಮಗ MBA ಓದ್ಬೇಕು ಅಂತಾನೆ. ಹಾಗಿದ್ಮೇಲೆ ಓದಿಸ್ಬಿಡುತ್ತಾನೆ? ಓದಿಸ್ಬಿಡ್ಬೋದು. ಒಂದ್ ಒಳ್ಳೆ ಎಜುಕೇಶನ್, ಕೆಲಸ ಕೊಡ್ಸೋ ಕಾಲೇಜನ್ನ ಹುಡುಕ್ತಾ ಇದ್ದೀನಿ. ಎರಡೂ ಸಿಕ್ಬಿಟ್ರೆ? ಎಲ್ಲಿ? ನಮ್ಮ ಮೈಸೂರಿನಲ್ಲೇ ಒಳ್ಳೆ ಸ್ಟ್ಯಾಂಡರ್ಡ್ ಇರೋ JEMS ಸ್ಕೂಲ್ ಇದೆ. ಅವನ ಅಲ್ಲಿಗೆ ಸೇರ್ಸ್ಬಿಡತ್ತಾನೆ. ಮೊದಲ ವರ್ಷ ಮೈಸೂರಿನಲ್ಲೇ ಓದ್ತಾನೆ, ಎರಡನೇ ವರ್ಷ ಬ್ಯಾಂಗ್ಳೂರ್ನಲ್ಲೇ ಕೆಲಸ ಮಾಡಿಕೊಂಡು ಓದ್ತಾನೆ. ಅರ್ಥ ಆಗಿಲ್ಲ. ವಾರದಲ್ಲಿ 2 ದಿನ ಕಾಲೇಜ್ಗೆ ಹೋಗ್ತಾನೆ, ಮಿಕ್ಕ 5 ದಿನ ಕೆಲ್ಸಕ್ಕೂ ಹೋಗಿ ಸಂಪಾದಿಸ್ತಾನೆ. ನೀವು ಹೇಳೋದ್ ನೋಡಿದ್ರೆ ಡಿಸ್ಟೆನ್ಸ್ ಎಜುಕೇಶನ್ ತರ ಇದೆ. ಇಲ್ಲ, ಇದು ರೆಗ್ಯುಲರ್ MBA ಕೋರ್ಸ್. ತುಂಬಾ ಜನ ಇದನ್ನ ಡಿಸ್ಟೆನ್ಸ್ ಎಜುಕೇಶನ್ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಮೈಸೂರಿನಲ್ಲಿರೋ ಆಪರ್ಚುನಿಟಿನ ಮಿಸ್ ಮಾಡ್ಕೋತಾರೆ. ಹಾಗಾದ್ರೆ ಇನ್ನೊಂದು ರೌಂಡ್ ಹೋಗೋಣ. ಏನ್ ದಿಢೀರ್ ಅಂತ ಎನರ್ಜೆಟಿಕ್ ಆದ್ರಿ? ಅದೇ ರೂಟ್ ಕ್ಲಿಯರ್ ಆಯ್ತಲ್ಲ. For branded quality materials, best prices, only in Shri Mokamika Tiles, Kushalnagara. 5 ವರ್ಷಗಳಿಂದ ಗ್ರಾಹಕರ ನಿರಂತರ ಸೇವೆಯಲ್ಲಿ Shri Mokamika Tiles. Authorized dealers for Parryware, Sanitary and Fittings. Exotic imported wallpapers, 100s of designs. Namalli vitrified digital wooden finish. Ceramic matte finish floor and wall tiles in different sizes and designs. Varieties of roofing tiles and decorative tiles available in Mokambika Tiles, Kushalnagara, near checkpost BM Road, Kushalnagara. Call 9480906456 9611299129. Shri Mokambika Tiles. We'll be right back.
ಪವಿತ್ರ ಮುಹೂರ್ತಗಳನ್ನು ಸಾಕಾರಗೊಳಿಸಲು ಪೃಥ್ವಿ ಬಿಎಂ ರೋಡ್ ಕುಶಾಲ್ ನಗರ್ ಪರಿಶುದ್ಧತೆಯ ಸ್ನೇಹ ವಾತ್ಸಲ್ಯ ತುಳುಕುವ ಆಭರಣ ಶ್ರೇಣಿಗಳು ಪವಿತ್ರ ಮುಹೂರ್ತಗಳನ್ನು ಸಾಕಾರಗೊಳಿಸಲು ಪೃಥ್ವಿ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಎಂ ರೋಡ್ ಕುಶಾಲ್ ನಗರ್ ಕರ್ನಾಟಕ. ಪ್ರಕೃತಿ ರಮಣೀಯ ವನಸಿರಿಯ ತಾಣವಾದ ಸುಂಡಿಕೊಪ್ಪದಲ್ಲಿ ಆರ್ಕೆ ಡೆವಲಪರ್ಸ್ ಸೈಟ್ಸ್ ಫಾರ್ ಸೇಲ್ ಸ್ಪೆಷಲ್ ಫೀಚರ್ಸ್ ಬಾಕ್ಸ್ ಟೈಪ್ ಡ್ರೈನೇಜ್ ಅಸ್ಫಾಲ್ಟೆಡ್ ರೋಡ್ಸ್ 30 ಅಂಡ್ 40 ಫೀಟ್ ವಿತ್ ಟಾರ್ ಎಲೆಕ್ಟ್ರಿಸಿಟಿ ಪೋಲ್ಸ್ ವಿತ್ ಲ್ಯಾಂಪ್ ಶೇಡ್ಸ್ ಟ್ರೀ ಅಂಡ್ ಪಾರ್ಕ್ಸ್ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಡೆವಲಪ್ಡ್ ರೆಸಿಡೆನ್ಷಿಯಲ್ ಏರಿಯಾ ಸರೌಂಡೆಡ್ ಅಬ್ಸಲ್ಯೂಟ್ ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ಸ್. Our RK Developers is surrounded by residential layouts. Bank loan facility available. Address: Gattehalla, Chettali Junction, Sundikoppa, Kudugu. Contact: Reddy 9591-870-635, 9739010533. 9535510580 9480405762 RK Developers. Sai Shankar Educational Institutions, Ponnambed. Admissions 2015-16 from LKG to 10th PUC Commerce and BCom. Bus and separate hostel facility for boys and girls available. We provide value-based education in serene atmosphere. Sai Shankar Road, Prashanthi Nilaya, Ponnambed. Phone 0274-249082, 249483. Mobile 9441-29645, 8762-37933. Join today. Sharada Jewelers, Mysuru. 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ Sharada Jewelers, 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಬಿಚ್ಚುಕತ್ತಿ, ಕೊಕ್ಕಿಂದಾತಿ, ಜೋಮಾಲೆ, ಪತಾಕ್, ಪೌಂಚಿ, ಪಿಂಪಳೆ, ಜೋಡಿ ಕಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಟ್ಟಿಗೆ, ಬಂಡಿತಾಳಿ, ಆಂಟಿಕ್ ಜುವೆಲರಿ, ಕುಂದನ್ ಜುವೆಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. ವಿ ಸ್ಪೆಷಲೈಸ್ಡ್ ಇನ್ ಕೂಪ್ ಜುವೆಲರಿ, ಸೌತ್ ಕೆನರಾ, ಕುಂದನ್, ರೋಸ್ ಕಟ್ ಡೈಮಂಡ್, ಆಂಟಿಕ್ ಜುವೆಲರಿ, ರೂಬಿ ಎಮರಾಲ್ಡ್ ಜುವೆಲರಿ ಅಂಡ್ ಸಿಲ್ವರ್ ಪ್ಲೇಟ್ಸ್, ದೀಪ, ಟಂಬ್ಲರ್, ಬೌಲ್ಸ್, ಸ್ಪೂನ್ಸ್, ಫ್ಲವರ್ ಬಾಸ್ಕೆಟ್ ಐಟಮ್ಸ್ ಅವೈಲೇಬಲ್. ನಮ್ಮಲ್ಲಿ ಆಕರ್ಷಕ ತಿಂಗಳ ಸ್ಕೀಮ್ ಕೂಡ ಇದೆ. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜುವೆಲರ್ಸ್ ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜುವೆಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು. 0821-4269-550 242-9055 Sharada Jewelers, Mysore. Vandam Enterprises. ಕುಡಗಿನ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್. ಫೆಸ್ಟಿವಲ್ ಮೆಗಾ ಎಕ್ಸ್ಚೇಂಜ್ ಮೇಳ ಅಂಡ್ ಫೆಸ್ಟಿವಲ್ ಆಫರ್ ಓನ್ಲಿ ಎಟ್ ವ್ಯಾಂಡಮ್ ಎಂಟರ್ಪ್ರೈಸಸ್. ವ್ಯಾಂಡಮ್ ನಿಂದ ಖರೀದಿ ಎಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ನಮ್ಮಲ್ಲಿ ಎಲ್ ಜಿ, ಸ್ಯಾಮ್ಸಂಗ್, ಪ್ಯಾನಸೋನಿಕ್, ವಿಡಿಯೋಕಾನ್, ಸ್ಯಾಮ್ಸಂಗ್ ಕಂಪನಿಗಳ ಟಿವಿ, ಎಲ್ಇಡಿ, ಎಲ್ಸಿಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮ್ಯೂಸಿಕ್ ಸಿಸ್ಟಮ್, ಮೈಕ್ರೋ ಓವನ್, ಮಿಕ್ಸಿ ಎಕ್ಸ್ಚೇಂಜ್ ಆಫರ್ನೊಂದಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುವುದು. ಉತ್ತಮ ಗುಣಮಟ್ಟದ ಫೈಬರ್ ಫರ್ನಿಚರ್ಸ್, ಮರದ ಪೀಠೋಪಕರಣಗಳು, ಡೆನೋಫ್ಲೆಕ್ಸ್, ಸ್ಲೀಪ್ವೆಲ್ ಪ್ರಸಿದ್ಧ ಕಂಪನಿಗಳ ಬೆಡ್ಗಳು ದೊರೆಯುವುದು. ವಿಶೇಷ ರಿಯಾಯಿತಿ ಅಂಡ್ ಬೆಸ್ಟ್ ಎಕ್ಸ್ಚೇಂಜ್ ಆಫರ್ ಓನ್ಲಿ ಎಟ್ ವ್ಯಾಂಡಮ್ ಎಂಟರ್ಪ್ರೈಸಸ್. ಬನ್ನಿ ಗ್ರಾಹಕರೇ, ನಿಮ್ಮ ಮನಮೆಚ್ಚಿನ ಗೃಹೋಪಯೋಗಿ ವಸ್ತುಗಳೊಂದಿಗೆ ಆಕರ್ಷಕ ಉಡುಗೊರೆಗಳನ್ನ ಮನೆಗೆ ಕೊಂಡೊಯ್ಯಿರಿ. ವ್ಯಾಂಡಮ್ ಎಂಟರ್ಪ್ರೈಸಸ್, ನಿಯರ್ ಅಶ್ವತ್ಥಕಟ್ಟೆ, ರಾಮಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 0827-222-5571, ಮೊಬೈಲ್ 9448-1-25571. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ಸ್, ಸೈನ್ಸ್ ಅಂಡ್ ಕಾಮರ್ಸ್, ನೆಹರು ನಗರ, ಪುತ್ತೂರು, ಡಿಕೆ. Offers the following degree courses: 3 years credit based semester scheme courses, BA history, economics, political science, sociology, journalism, english literature and kannada literature,
ಬಿಎಸ್ಸಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಬೋಟೋನಿ ಜುಲಜಿ ಬಿಕಾಂ ಜನರಲ್ ಅಂಡ್ ವೊಕೇಶನಲ್ BBM special subjects advanced financial management and advanced personal management BCA as prescribed by the Mangalore University excellent hostel facility are available for both girls and boys contact Vivekananda College of Arts Science and Commerce Nehru Nagar Puthuru DK 08251 230455 Wonderla Amusement Park and Resort. ಸೋಮವಾರಪೇಟೆ ತಾಲೂಕಿನ ಗ್ರಾಮ ಪಂಚಾಯತಿಗಳಲ್ಲಿ ಚುನಾವಣೆಯ ಪ್ರಚಾರದ ಅಬ್ಬರ ಬಲು ಜೋರಾಗಿದೆ. ಗ್ರಾಮೀಣ ಭಾಗದಲ್ಲಂತೂ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಮದ್ಯದ ಅಂಗಡಿಗಳಲ್ಲಿ ಭರ್ಜರಿ ವ್ಯಾಪಾರದ ಜೊತೆಗೆ ಕಾಫಿ ತೋಟಗಳಲ್ಲಿ ಕಾರ್ಮಿಕರ ಕೊರತೆ ಕಂಡು ಬರುತ್ತಿದ್ದು ಚುನಾವಣೆ ಎಫೆಕ್ಟ್ ಕುರಿತ ರಿಪೋರ್ಟ್ ಇಲ್ಲಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನಕ್ಕೆ ದಿನ ಸನಿಹವಾಗುತ್ತಿರುವಂತೆ ಸುಮವಾರಪೇಟೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಪ್ರಚಾರದ ಅಬ್ಬರ ಜಾಸ್ತಿಯಾಗುತ್ತಿದೆ. ಹಗಲಿನ ವೇಳೆ ಮಹಿಳೆಯರು ಪ್ರಚಾರದ ಮುಂದಾಳತ್ವ ವಹಿಸಿದರೆ ರಾತ್ರಿಯ ವೇಳೆ ಪುರುಷರು ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನಗಳನ್ನು ಗಳಿಸಿಕೊಂಡಿರುವ ಮಹಿಳೆಯರು ಪ್ರಚಾರದಲ್ಲೂ ಹಿಂದೆ ಬಿದ್ದಿಲ್ಲ. ಮತ ಬ್ಯಾಂಕ್ಗಳೆಂದು ಕರೆಸಿಕೊಳ್ಳುವ ಕಾಲೋನಿಗಳಿಗೆ ಸಂಚಿಯಾಗುತ್ತಿದ್ದಂತೆ ಮಹಿಳಾ ಪ್ರಚಾರಕರ ತಂಡ ಭರವಸೆಗಳ ಬುತ್ತಿಯನ್ನು ಹಿಡಿದು ಮನೆ ಮನೆಗೆ ತೆರಳಿ ಮತದಾರರ ಮನವೊಲಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಅಭ್ಯರ್ಥಿಗಳು ದಿನಂಪ್ರತಿ ದೇವಾಲಯದಲ್ಲಿ ದೇವರಿಗೆ ಕೈಮುಗಿದು ಪ್ರಚಾರಕ್ಕೆ ತೆರಳುವ ಪರಿಪಾಠ ಇಟ್ಟುಕೊಂಡಿದ್ದಾರೆ. ಗೆಲುವು ಪಡೆಯುವುದಕ್ಕೋಸ್ಕರ ಕೆಲವೆಡೆಗಳಲ್ಲಿ ಗ್ರಾಮ ದೇವತೆ ಚೌಡಿ ಶಕ್ತಿ ದೇವತೆಗಳಿಗೆ ಹರಕೆಯನ್ನ ಹೊತ್ತಿರುವುದು ಕಂಡುಬರುತ್ತಿದೆ. ಗ್ರಾಮೀಣ ಭಾಗದಲ್ಲಂತೂ ಚುನಾವಣೆ ಕಾವು ರಂಗೇರುತ್ತಿದೆ. ಹೆಂಡ ತುಂಡಿನ ಪಾರ್ಟಿ ಭರ್ಜರಿಯಾಗಿಯೇ ನಡೆಯುತ್ತಿದೆ. ಸರ್ಕಾರದ ಚುನಾವಣೆ, ಅದರಿಂದ ಇದು ಎಲ್ಲರೂ ಭಾಗವಹಿಸಬೇಕು. ಯಂಗ್ಸ್ಟರ್ಸ್ ಕೂಡ ಭಾಗವಹಿಸಿವಿ, ನಾನು ಭಾಗವಹಿಸ್ತಾ ಇದ್ದೀನಿ. ಮನೆ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ದೀವಿ. ನನ್ನ ಫಾದರ್ ಎಲೆಕ್ಷನ್ ನಿಂತಿದ್ದಾರೆ, ಓಟ್ ಆದ್ರಿಂದ ಎಲ್ಲ ಮನೆ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ದೀವಿ. ಎಲ್ಲ ಭಾಗವಹಿಸಬೇಕು. ಮತದಾನ ಹಗಲಿಡೀ ಮನೆ ಮನೆಗೆ ತೆರಳಿ ಮತ ಯಾಚಿಸಿದ ಬೆಂಬಲಿಗರಿಗೆ ಒಳ್ಳೆಯ ಸತ್ಕಾರ ದೊರೆಯುತ್ತಿದೆ. ಮದ್ಯದ ಅಂಗಡಿಗಳಲ್ಲಿ ಭರ್ಜರಿ ವ್ಯಾಪಾರದ ಜೊತೆಗೆ ಮಾರುಕಟ್ಟೆಯಲ್ಲಿ ಚಿಕನ್ ವ್ಯಾಪಾರದಲ್ಲೂ ಏರಿಕೆ ಕಂಡುಬಂದಿದೆ. ಕಾಫಿ ತೋಟಗಳಿಗೆ ಕೆಲಸ ನಿರ್ವಹಿಸಲು ಕಾರ್ಮಿಕರ ಕೊರತೆ ಕಂಡುಬಂದಿದೆ. ಹೊರ ಜಿಲ್ಲೆಗಳಿಂದ ಬರುತ್ತಿದ್ದ ಬಹುತೇಕ ಕಾರ್ಮಿಕರು ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಕೂಲಿ ಕೆಲಸವನ್ನೇ ಮರೆತಿದ್ದಾರೆ. ಚುನಾವಣಾ ಫಲಿತಾಂಶ ಬರುವವರೆಗೂ ಕಾಫಿ ತೋಟಗಳಲ್ಲಿ ಕಾರ್ಮಿಕರ ಕೊರತೆಗೆ ಚುನಾವಣೆಯ ಎಫೆಕ್ಟ್ ಕಾರಣವಾಗಲಿದೆ. ಟಿವಿ ಒನ್ ನ್ಯೂಸ್ ಎಸ್ ಮಹೇಶ್, ಸೋಮವಾರಪೇಟೆ. ಎಡಪಾಲದ ಟಿಪ್ಪು ಯೋಗ ಸಂಘದ ಆಶಯದಲ್ಲಿ ಇದೇ 30 ಹಾಗೂ 31ರಂದು ಕೊಡಗು ಜಿಲ್ಲಾ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ಎಡಪಾಲದಲ್ಲಿ ನಡೆಯಲಿದೆ ಎಂದು ಕ್ರೀಡಾಕೂಟದ ಆಯೋಜಕರು ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಎಡಪಾಲದ ಟಿಪ್ಪು ಯುವಕ ಸಂಘದ ಅಧ್ಯಕ್ಷ ಅಬ್ದುಲ್ ರಶೀದ್ ಮಾತನಾಡಿ, ಟಿಪ್ಪು ಯುವಕ ಸಂಘ ಹಾಗೂ ಮಡಿಕೇರಿಯ ನೆಹರು ಯುವ ಕೇಂದ್ರದ ಸಹಯೋಗದಲ್ಲಿ ಇದೇ 30 ಹಾಗೂ 31ರಂದು ಕೊಡಗು ಜಿಲ್ಲಾ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ಎಡಪಾಲದಲ್ಲಿ ನಡೆಯಲಿದೆ. ಕ್ರೀಡಾಕೂಟದಲ್ಲಿ ಫುಟ್ಬಾಲ್ ಹಾಗೂ 200-100 ಮೀಟರ್ ಓಟದ ಸ್ಪರ್ಧೆ ಹಾಗೂ ವಯಸ್ಕರಿಗೆ 50 ಮೀಟರ್ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ವಿಜೇತರಾದವರಿಗೆ ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನವನ್ನು ನೀಡಲಾಗುವುದು ಎಂದು ಅಬ್ದುಲ್ ರಶೀದ್ ಮಾಹಿತಿ ನೀಡಿದರು. ಕ್ರೀಡಾಕೂಟವನ್ನು ಎರಡನಾದಲ್ಲಿ ಆಯೋಜಿಸಲಾಗಿದ್ದು, ಕ್ರೀಡಾಕೂಟದಲ್ಲಿ ಫುಟ್ಬಾಲ್ ಹಾಗೂ 100 ಮೀಟರ್ 200 ಮೀಟರ್ ಓಟ ಮಕ್ಕಳಿಗೆ ನೀಡಲಾಗುವುದು. ಆದ್ದರಿಂದ ಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಕೆಪಿ ರಫೀಕ್, ಕೆಎ ಜುನೈದ್, ಅಬ್ದುಲ್ ರಜಾಕ್, ಹಸೈನಾರ್, ಶಿಯಾಬುದ್ದೀನ್ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್ ಮಡಿಕೇರಿ. ನ್ಯೂಸ್ ಮುಗಿಸೋಕ್ಕೂ ಮೊದಲು ಟಿವಿ ಒನ್ ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. Wow, fantastic baby. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೊಯ್ಕೇರಿಯಲ್ಲಿ ಮುಂದುವರೆದ ಅಪಘಾತ ಸರಣಿ, ಗ್ಯಾಸ್ ಸಿಲಿಂಡರ್ ಕೊಂಡೊಯ್ಯುತ್ತಿದ್ದ ಲಾರಿ ಪಲ್ಟಿ, ಡ್ರೈವರ್ಗೆ ಗಂಭೀರ ಗಾಯ. ಮಡಿಕೇರಿಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂತೋಷ ಕೂಟದಲ್ಲಿ ಮಾಜಿ ಪೊಲೀಸರ ಸಂಭ್ರಮ. ಸರ್ಕಾರ ಮತ್ತು ಜನರ ಮಧ್ಯೆ ಸಂಪರ್ಕ ಸೇತುವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮನ್ಯಪ್ಪಂಡ ಗಣಪತಿ ಕರೆ. ಸಂಜೆ ಜೀವಿಜಯ ಸೇರ್ಪಡೆ ಮೂಲಕ ಬಿಜೆಪಿ ದಿವಾಳಿತನ ಬಯಲು. ಜೆಡಿಎಸ್ನಲ್ಲೇ ಗುರುತಿಸಿಕೊಳ್ಳದವರು ಬಿಜೆಪಿಯಲ್ಲಿ ಏನು ಮಾಡಿಯಾರು? ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ತಿರುಗೇಟು.
ಮದ್ಲಾಪುರದಲ್ಲಿ ಹಾವು ಕಡಿತಕ್ಕೆ ಮಹಿಳೆ ಬಲಿ. ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ಔಷಧಿ ಇದೆ ಎಂದ್ರು ಡಿಎಚ್ಒ. ಸುಂಟಿಕೊಪ್ಪದ ತೊಂಡೂರಿನಲ್ಲಿ ಕಾಡಾನೆ ದಾಳಿಯಿಂದ ವ್ಯಕ್ತಿ ಗಂಭೀರ. ರಂಗೇರುತ್ತಿರುವ ಗ್ರಾಮ ಪಂಚಾಯತಿ ಚುನಾವಣಾ ಕಣ. ಸೋಮವಾರಪೇಟೆ ತಾಲೂಕಿನಾದ್ಯಂತ ಅಭ್ಯರ್ಥಿಗಳ ಪ್ರಚಾರದ ಅಬ್ಬರ. ಕಾರ್ಮಿಕರ ಕೊರತೆಯಿಂದ ತೋಟ ಮಾಲೀಕರು ತತ್ತರ. ಇಲ್ಲಿಗೆ ಟಿವಿ ಒನ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟಿವಿ ಒನ್. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. Sponsored by Advaita Hyundai. Contact Madikeri, Cardamom Society Building, behind BSNL Office, Koinur Road, Madikeri. Jio Acharya, Puduru Hasana Hagusulya. Arati Radio House, Madikeri, Gorigappa. Tata Vairan. ಮುಳಿಯ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವಂದನ ಅಮ್ಯೂಸ್ಮೆಂಟ್ ಪಾರ್ಕ್ ಅಂಡ್ ರಿಸಾರ್ಟ್, ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ, ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್, ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲ್ವಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್.